ഹായ് എവറി വൺ, വെൽക്കം ബാക്ക് ടു മൈ യൂട്യൂബ് ചാനൽ. ഇവത്തിന അപ്ഡേറ്റ്ಗೆ ನಿಮಗೆ ಸ್ವಾಗತ. CET ಮತ್ತೆ NEET ಬಿಗ್ ಅಪ್ಡೇಟ್ ಬಂದಿದೆ, ಅಪ್ಡೇಟ್ ಅನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟದ ಲೈಕ್ ಮಾಡ್ಬೋದು. ಇದೇ ರೀತಿ ಡೈಲಿ ಎಲ್ಲ ರೀತಿಯ ಎಜುಕೇಷನ್ ಅಪ್ಡೇಟ್ಸ್ಗಳು, ಎಲ್ಲ ರೀತಿಯ ಅಪ್ಡೇಟ್ಸ್ಗಳು ಕೂಡ ಚಾನಲಲ್ಲಿ ಡೈಲಿ ಖಂಡಿತ ಬರ್ತಾಗ್ತದೆ. ಅಂಥ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಆಗಿ. ಈಗ ಮೊದಲು ಬಂದುಬಿಟ್ಟು ನೀಟ್ ಅಪ್ಡೇಟ್ಗೆ ಬರೋಣ. ಈಗ NTA ಲೇಟೆಸ್ಟ್ ನೋಟಿಫಿಕೇಷನ್ ಪ್ರಕಾರ ಇಲ್ಲಿ ನಿಮಗೆ ರಿಸಲ್ಟ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದು ಯಾವತ್ತಂದರೆ 7th September. ಅದೇ ರೀತಿ 30th August ನಿಮಗೆ ಕೀ ಆನ್ಸರ್ ಬಂದುಬಿಟ್ಟು ಪ್ರಕಟ ಆಗುತ್ತೆ. ನೀವು ಆನ್ಸರ್ ಕೀನ ಚಾಲೆಂಜ್ನ ಕೂಡ ಮಾಡೋದಾಗುತ್ತೆ. ಅದಕ್ಕೆ 200 ಫಾರ್ ಈಚ್ ಆನ್ಸರ್ ಕೀ ಚಾಲೆಂಜ್ ಅಂತೇಳಿ ನಾನ್ ರಿಫಂಡೇಬಲ್ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದನ್ನು ಇವತ್ತು ಎರಡು ಆಸಕ್ತ ಅವರು ಮಾಡಬಹುದಾಗಿರುತ್ತೆ. 7th September ಬಂದುಬಿಟ್ಟು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಅದೇ ರೀತಿ 30th August ನಿಮಗೆ ಕೀ ಆನ್ಸರ್ ಬಂದುಬಿಟ್ಟು ಪ್ರಕಟಗೊಳ್ಳುತ್ತೆ ಅಂತ ತಿಳಿಸಿದ್ದಾರೆ. ಅದೇ ರೀತಿ CET ಅಪ್ಡೇಟ್ಸ್ಗೆ ಬರೋದಾದರೆ ಇಲ್ಲಿ ನಿಮಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ 26ನೇ ತಾರೀಕಿಂದನೇ ಆರ್ಡಿ ನಂಬರ್ ಎಡಿಟ್ಗೆ ಆಪ್ಷನ್ನ ಪ್ರೊವೈಡ್ ಮಾಡಿದರು. ಬಟ್ ಸರ್ವರ್ ಸಮಸ್ಯೆಯಿಂದ ಅದನ್ನು ಮುಂದೂಡಿದ್ದಾರೆ. ಸದ್ಯಕ್ಕೆ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ನಿಮಗೆ 27/8/2022 ಅಂದರೆ ಇಂದು ರಾತ್ರಿ 8 ಗಂಟೆ ನಂತರ ನಿಮಗೆ ಆಪ್ಷನ್ ವರ್ಕ್ ಆಗುತ್ತೆ. ಆಗ ಅಭ್ಯರ್ಥಿಗಳು ನಿಮ್ಮ ಆರ್ಡಿ ನಂಬರ್ ಡೀಟೇಲ್ಸನ್ನು ತಪ್ಪು ಅಥವಾ ಸರಿ ಮಾಡಿದರೆ ಅದನ್ನು ಮತ್ತೆ ರೀ ಎಂಟ್ರಿ ಮಾಡ್ಬೋದು. ಮತ್ತು ನಿಮ್ಮ ಜಿಲ್ಲಾ ತಾಲೂಕು ವಿವರಗಳು ಮತ್ತು ಸ್ಟಡಿ ಡೀಟೇಲ್ಸ್ಗಳನ್ನು ಕೂಡ ಎಂಟ್ರಿ ಮಾಡ್ಬೋದು. ಕಳಿಸಲೇನಾಯಿತು ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಲಾಗಿನ್ ಆಗ್ತಾ ಇರಲಿಲ್ಲ, ಲಾಗಿನ್ ನಾಟ್ ಅವೈಲೇಬಲ್ ಫಾರ್ ಎವ್ರಿ ಒನ್ ಅಂತ ಬಂತು. ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಲಾಗಿನ್ ಅವೈಲೇಬಲ್ ಆಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಲಾಗಿನ್ ಆಗಿ ಚೆಕ್ಔಟ್ ಮಾಡ್ಕೊಳ್ಳಿ. ನೀವು ಕೂಡ ಅಲ್ಲಿ ವಿವರಗಳನ್ನು ಹೇಗೆ ಎಂಟ್ರಿ ಮಾಡಿದ್ರೆ ಅಂತ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ನಿಮ್ಮದು ವಿವರಗಳು ಕರೆಕ್ಟಾಗಿದ್ದರೆ ಅಲ್ಲಿ ನೀವು BU ಆಫೀಸಲ್ಲಿ ವೆರಿಫಿಕೇಷನ್ಗೆ ಹೋದಾಗ ರೆಕಾರ್ಡ್ ಫೋನ್ ಅಂತ ಬರುತ್ತೆ. ಇನ್ ಕೇಸ್ ನೀವು ಇಲ್ಲೇ ವಿವರಗಳನ್ನು ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ಅಲ್ಲಿ BU ಆಫೀಸಲ್ಲಿ ವೆರಿಫಿಕೇಷನ್ ಆಗೋದಿಲ್ಲ. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಅದಕ್ಕೋಸ್ಕರ ಅಂತ ಅಭ್ಯರ್ಥಿಗಳು ಬೇಗ ಮಾಡ್ಕೊಳ್ಳಿ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.